ಬಳಸ್ತೀನಿ ಅನ್ನೋ ಹೆಚ್ಚರಿಕೆಗೆ ಸೋಲ್ಸಿ ಅಂತ ಸುಮ ಸವಾಲು. ಅಂಬಿ ಕಾಲಿನ ಧೂಳಿಗೂ ನೀವು ಸಮರಲ್ಲ, ಸುಮ ಸಿಂಹಗರ್ಜನೆ. ಸಿದ್ದು ಬಳ್ಳಾರಿ ಪಾದಯಾತ್ರೆ ನೆನಪಿಸುತ್ತಿರೋದೇಕೆ ಈ ರೆಬೆಲ್ ಲೇಡಿ? ಕರುನಾಡಿನ ಕರ್ಣ ಅಂಬರೀಷ್ ಮಹಾನ್ ಭ್ರಷ್ಟ ಅಂದಿದ್ದೇಕೆ ದಳ? ಸಾಕ್ಷಿ ಒಂದು, ಸಾಕ್ಷಿ ಎರಡು, ಸಾಕ್ಷಿ ಮೂರು, ಸಾಕ್ಷಿ ನಾಲ್ಕು. ಹೌದು, ಅಂಬಿ ನನ್ನ ಫ್ರೆಂಡು ಅಂತ ಜಮೀರ್ ಹೇಳಿದ್ದ ವಿಕ್ಸ್ ಟವಲ್ ಮುಟ್ಟದೆಯೂ ಶ್ರೀಮಾನ್ ಕುಮಾರಸ್ವಾಮಿ ಕಣ್ಣೀರು ಹಾಕುತ್ತಾರೆ. ಆದ್ರೆ ತಮ್ಮದೇ ಬಲಗೈ ಬಂಟನ ಬಾಯಲ್ಲಿ ಅಂಬರೀಷ್ ಮಹಾನ್ ಭ್ರಷ್ಟ ಅಂತ ಹೇಳಿಸುತ್ತಾರೆ, ಈಗಂತ ಸುಮಲತಾ ಆರೋಪಿಸುತ್ತಾರೆ. ಅಕ್ರಮ ಗಣಿಗಾರಿಕೆಯೇ ಮಂಡ್ಯದಲ್ಲಿ ನಡೆಯುತ್ತಿಲ್ಲ ಅನ್ನೋ ಜೆಡಿಎಸ್ ಪಕ್ಷ ಗುರುವಾರ ಕಕ್ಕಾಬಿಕ್ಕಿಯಾಗಿದೆ. ರಾಜ್ಯಕ್ಕೆ ರಾಜ್ಯವೇ, ಮಂಡ್ಯದಲ್ಲಿ ಜೆಡಿಎಸ್ ಶಾಸಕರು ಮಾಡ್ತಿರೋದೇನು ಅನ್ನೋದನ್ನ ರೆಬೆಲ್ ಲೇಡಿ ಸುಮಲತಾ ತೋರಿಸುತ್ತಿದ್ದಾರೆ. ಪಕ್ಕದಲ್ಲೇ ಇರೋ KRS ಡ್ಯಾಮ್ಗೆ ಗಣಿಗಾರಿಕೆಯಿಂದ ಹಾನಿಯಾಗುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಇಷ್ಟಾಗಿಯೂ KRS ಗೆ ಅಡ್ಡಲಾಗಿ ಸುಮಲತಾರನ್ನೇ ಮಲಗಿಸಿ ಬಿಡಿ ಅಂತ ಸಚ್ಚಾರಿತ್ರ್ಯತೆಯಿಂದ ಶ್ರೀರಾಮಚಂದ್ರ ಪ್ರಭುವನ್ನು ಮೀರಿಸೋ ಸದ್ಗುಣ ಸಂಪನ್ನ ಪರಮ ಪುರುಷೋತ್ತಮ ದಿ ಗ್ರೇಟ್ ದಳಪತಿ ಕುಮಾರಸ್ವಾಮಿ ಮಾತಾಡುತ್ತಾರೆ. ಹಾಗಾಗಿಯೇ ರೆಬೆಲ್ ಲೇಡಿಯ ರೈಡ್ ಅಬ್ಬರಕ್ಕೆ ದಳ 2023 ಮಂಡ್ಯದಲ್ಲಿ ಇರುತ್ತೋ ಇರಲ್ಲವೋ ಅನ್ನೋ ಅನುಮಾನ ಮೂಡಿಸುತ್ತಿದೆ. ಅಷ್ಟಕ್ಕೂ ಏನಿದು ಸುಮ ಸಿಂಹಗರ್ಜನೆ ಅಂತೀರಾ, ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಅಳಿಸಿ ಗೋಳಾಡಿಸಿದ ದಳಕ್ಕೆ ಗುರಿ ಇಟ್ಬಿಟ್ರ ರೆಬೆಲ್ ಲೇಡಿ ಸುಮಲತಾ. ಸುಮಲತಾ ಅಂಬರೀಷ್ ಮಂಡ್ಯ ಜಿಲ್ಲೆಯಲ್ಲಿರೋ ಅಷ್ಟು ಗಣಿಗಾರಿಕೆ ಪ್ರದೇಶಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಆದರೆ ಅಲ್ಲಿನ JDS ಶಾಸಕರು ತಮ್ಮ ಬೆಂಬಲಿಗರ ಮೂಲಕ ಸ್ಥಳಕ್ಕೆ ಭೇಟಿ ನೀಡದಂತೆ ಸುಮಲತಾ ಅವರನ್ನ ತಡೆದ ಘಟನೆಗಳು ನಡೆದಿವೆ. ಗುರುವಾರ ಸುಮಲತಾ ಅಂಬರೀಷ್ ಥೇಟ್ ಗಾಯಗೊಂಡ ಹೆಣ್ಣು ಹುಲಿಯಂತೆಯೇ ಬೇಟೆ ಆರಂಭಿಸಿದ್ದಾರೆ. ಹಾಗಾಗಿಯೇ ಮಂಡ್ಯದ ತುಂಬಾ 105 ಗಣಿಗಳಿವೆ ಅನ್ನೋ ಮಾಹಿತಿಯು ಸುಮಲತಾರ ಕೈ ಸೇರಿದೆ. 2019 ಲೋಕಸಭಾ ಚುನಾವಣೆಯ ಸಂದರ್ಭ JDS ನಾಯಕ ಕುಮಾರಸ್ವಾಮಿ ಆದಿಯಾಗಿ JDS ಶಾಸಕರೂ ಸಹ ಸುಮಲತಾರ ವಿರುದ್ಧ ಆಡಬಾರದ ಮಾತಾಡಿದ್ರು. ಸದ್ಯ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರಂತೂ ಕರುನಾಡಿನ ಕರ್ಣ ರೆಬಲ್ ಸ್ಟಾರ್ ಅಂಬರೀಷ್ ಮಹಾನ್ ಭ್ರಷ್ಟ ಎಂದಿದ್ದಾರೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಅಂಬಿ ಮಹಾನ್ ಭ್ರಷ್ಟಾಚಾರ ಮಾಡಿದ್ದಾರೆ. 1995-2008 ಅಂಬರೀಷ್ ಸಂಸದರಾಗಿದ್ದಾಗಲೇ ಮಂಡ್ಯ ಹಂಗರಹಳ್ಳಿಯಲ್ಲಿ ಅಕ್ರಮ ಗಣಿಗಾರಿಕೆ ಶುರುವಾಗಿತ್ತು. ಈಗ ಅದೇ ಅಂಬರೀಷ್ ಅವರ ಅಕ್ರಮ ಗಣಿಗಾರಿಕೆ ಬಗ್ಗೆ ಮಾತಾಡ್ತಾ ಇದ್ದೀರಾ? ನೀವು ಮೊದಲು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ನಿನ್ನೆ ನೋಡಿದ ಹಳ್ಳ ಕೊಳ್ಳಗಳೆಲ್ಲ ಅಂಬರೀಷ್ ಅವರ ಕಾಲದಲ್ಲಿ ಆಗಿರೋದು. ಹಂಗರಹಳ್ಳಿಯಲ್ಲಿ 2007 ಹಿಂದೆ ಅಕ್ರಮ ಗಣಿಗಾರಿಕೆ ನಡೆದಿದೆ. ಅಂಬರೀಷ್ ಅವರ ಕಾಲದಲ್ಲಿಯೇ ಅಕ್ರಮ ದಾಳಿ ನಡೆದಿರೋದಕ್ಕೆ ನಮ್ಮ ಬಳಿ ದಾಖಲೆಗಳಿವೆ. ಸಂಸದರ ಎಲ್ಲ ಡೀಲ್ಗಳ ಸಾಕ್ಷಿಗಳು ನಮ್ಮ ಬಳಿಯಲ್ಲಿದ್ದು ಸಮಯ ಬಂದಾಗ ಬಿಡುಗಡೆ ಮಾಡೋದಾಗಿ ರವೀಂದ್ರ ಶ್ರೀಕಂಠಯ್ಯ ಅಂಬರೀಷ್ ಅವರನ್ನೂ ಮಹಾನ್ ಭ್ರಷ್ಟ ಎಂದಿದ್ದಾರೆ. ಮಂಡ್ಯದ ಗಂಡು ಮುತ್ತಿನ ಚೆಂಡು ಅಂತೆಲ್ಲ ಹೊಗಳಿಸಿಕೊಂಡ ಅಂಬಿ ಬಡವರ ದುಡ್ಡು ತಿಂದಿದ್ದಾರೆ. ಸರ್ಕಾರದ ಬೊಕ್ಕಸಕ್ಕೆ ಮೋಸ ಮಾಡಿ ಮಂಡ್ಯದ ಜನಕ್ಕೆ ನಾಮ ಹಾಕಿದ್ದಾರೆ. ಸುಮಲತಾ ಅಂಬರೀಷ್ ಸುವರ್ಣ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಅಂಬಿ ವಿಷಯಕ್ಕೆ ಬಂದರೆ ನೀವು ಸರ್ವನಾಶ ಆಗ್ತೀರಿ, ಮಣ್ಣು ಪಾಲಾಗ್ತೀರಿ ಅಂತ ಎಚ್ಚರಿಸಿದ್ದಾರೆ. ಅಷ್ಟೇ ಅಲ್ಲ, ಅಂಬಿ ಭ್ರಷ್ಟ ಅನ್ನೋ ಮಾತನ್ನ ರವೀಂದ್ರ ಶ್ರೀಕಂಠಯ್ಯ ಅವರ ಬಾಯಿಂದ ಕುಮಾರಸ್ವಾಮಿಯೇ ಹೇಳಿಸಿದ್ದಾರೆ ಅಂತ ಪರೋಕ್ಷವಾಗಿ ಆರೋಪಿಸಿದ್ದಾರೆ. ರೆಬೆಲ್ ಲೇಡಿ ರೈಡ್ ಸಿದ್ದರಾಮಯ್ಯರ ಬಳ್ಳಾರಿ ಪಾದಯಾತ್ರೆ ನೆನಪಿಸೋದೇಕೆ? 2010 ಜುಲೈ 25 ಅವತ್ತಿನ ರಾಜ್ಯದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬಳ್ಳಾರಿಯ ಅಕ್ರಮ ಗಣಿಗಾರಿಕೆ ವಿರುದ್ಧ 320 ಕಿಲೋಮೀಟರ್ ಪಾದಯಾತ್ರೆ ಕೈಗೊಂಡಿತ್ತು ಕಾಂಗ್ರೆಸ್ ಪಕ್ಷ. ಈ ಹೋರಾಟ ಚಾರಿತ್ರಿಕ ಹೋರಾಟವಾಗಿಯೇ ರಾಜ್ಯ ರಾಜಕೀಯದಲ್ಲಿ ಉಳಿದಿದೆ. ಥೇಟ್ ಅಂತೆಯೇ ಇದೀಗ ಸುಮಲತಾ ಅಂಬರೀಷ್ ತಮ್ಮದೇ ಕ್ಷೇತ್ರದೊಳಗಿನ ಅಕ್ರಮ ಗಣಿಗಾರಿಕೆ ವಿರುದ್ಧ ಅಬ್ಬರಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆಯೋ ಅಲ್ಲಿಗೆಲ್ಲ ಗಾಯಗೊಂಡ ಹುಲಿಯಂತೆ ದಾಳಿ ನಡೆಸುತ್ತಲೇ ಇದ್ದಾರೆ. ಈ ಮೂಲಕ 2013 ಕಾಂಗ್ರೆಸ್ ದಿಗ್ವಿಜಯ ಸಾಧಿಸಿದಂತೆಯೇ 2023 ಮಂಡ್ಯದಲ್ಲಿ ದಳಪತಿಗಳನ್ನ ವಾಶ್ಔಟ್ ಮಾಡೋ ಪ್ಲಾನ್ ಮಾಡಿದ್ದಾರಾ ಅನ್ನೋ ಅನುಮಾನ ಮೂಡಿಸುತ್ತಿದೆ. ಇಲ್ಲವೇ ಸಿದ್ದು ಹಾದಿಯನ್ನೋ ಸಿದ್ದು ಸಲಹೆಯನ್ನೋ ಸುಮಲತಾ ಪಡೆದುಕೊಂಡು
ಇಂಥ ಹೋರಾಟಕ್ಕೆ ಧುಮುಕಿದ್ದಾರ ಅನಿಸುತ್ತದೆ. ಹಾಗಾಗಿಯೇ ಸುಮಲತಾರನ್ನ ಸೋಲಿಸುತ್ತೇನೆ ಅಂತ ಹೆಚ್ ಡಿ ಕೆ ಶಪಥ ಮಾಡಿದ್ರು. ಮತ್ತೊಮ್ಮೆ ಸೋಲುವ ಆಸೆ ಇದ್ರೆ ಮಂಡ್ಯಕ್ಕೆ ಬನ್ನಿ, ಜನರೇ ಸೋಲಿಸಿ ತಕ್ಕ ಪಾಠ ಕಲಿಸುತ್ತಾರೆ ಅಂತ ಸುಮಲತಾ ಸಹ ದಳಪತಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ನೀವೇ ಹೇಳಿ, ಸಿದ್ದು ಮಾದರಿಯ ಸುಮಲತಾ ಹೋರಾಟ ವರ್ಕೌಟ್ ಆಗುತ್ತದೆಯೇ? ರೆಬೆಲ್ ಲೇಡಿಯ ರೈಡ್ಗಳಿಗೆ ದಳಪತಿಗಳು ಕಂಗಾಲಾಗಿ ಕಣ್ಣು ಬಾಯಿ ಬಿಡ್ತಿರೋದೇಕೆ? ಅಂಬರೀಷ್ ಮಹಾನ್ ಭ್ರಷ್ಟ ಅನ್ನೋ ಕುಮಾರಸ್ವಾಮಿ ಟೀಮ್ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.